ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ಶ್ರೋತೃಗಳಿಗೆ ರಹಸ್ಯತ್ರಯಗಳಲ್ಲಿ ಅಂತಿಮವಾದಂತಹ ಮೂರ್ತಿ ರಹಸ್ಯಕ್ಕೆ ಸ್ವಾಗತ. ಹಿಂದಿನ ರಹಸ್ಯಗಳಲ್ಲಿ ಪ್ರಾಧಾನಿಕ ರಹಸ್ಯದಲ್ಲಿ ದೇವಿಯ ವಿಭೂತಿ ಸ್ವರೂಪಗಳಾದಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ರೂಪಗಳು ಹೇಗೆ ಆದವು, ಅವುಗಳಿಂದ ತ್ರಿಮೂರ್ತಿಗಳ ಜನನವು ಹೇಗಾಯಿತು, ತದನಂತರದಲ್ಲಿ ವೈಕೃತಿಕ ರಹಸ್ಯದಲ್ಲಿ ಆ ತಾಯಿಯ ಸ್ವಭಾವಗಳು, ಆ ವಿಭೂತಿ ಸ್ವರೂಪಗಳ ಸ್ವಭಾವಗಳು ಹಾಗೂ ಅವುಗಳ ಪೂಜಾ ವಿಧಾನವನ್ನು ತಿಳಿದುಕೊಂಡೆವು. ಮುಂದುವರೆದು ಇದರಲ್ಲಿ ಈ ಮೂರ್ತಿ ರಹಸ್ಯದಲ್ಲಿ ಆಕೆಯ ಮೂರ್ತಿಯ ವಿಶೇಷತೆಯನ್ನು ತಿಳಿಯೋಣ. ಋಷಿರುವಾಚ: ಓಂ ನಂದ ಭಗವತಿ ನಾಮ ಯಾ ಭವಿಷ್ಯತಿ ನಂದಜ ಸ್ತುತಾ ಸಾ ಪೂಜಿತಾ ಭಕ್ತ್ಯಾ ವಶೀಕುರ್ಯ ಜಗತ್ತ್ರಯಂ. ಋಷಿಗಳು ಹೇಳುತ್ತಾರೆ, ರಾಜನೇ, ನಂದನ ಮಗಳಾಗಿ ಹುಟ್ಟುವ ನಂದಾದೇವಿಯ ಪೂಜೆಯನ್ನು ಮತ್ತು ಸ್ತುತಿಯನ್ನು ಭಕ್ತಿಯಿಂದ ಮಾಡಿದಲ್ಲಿ ಅವಳೇ ಮೂರು ಲೋಕಗಳನ್ನು ಉಪಾಸಕನ ಅಧೀನವಾಗಿ ಮಾಡುತ್ತಾಳೆ. ಕನಕೋತ್ತಮ ಕಾಂತ್ಯ ಸಾ ಸುಕಾಂತಿ ಕನಕಾಂಬರ ದೇವಿ ಕನಕವರ್ಣಾಭಾ ಕನಕೋತ್ತಮ ಭೂಷಣ. ಅವಳ ಅಂಗಗಳ ಕಾಂತಿಯು ಕನಕದಂತೆ ಉತ್ತಮವಾಗಿದೆ. ಅವಳು ಸುವರ್ಣ ವರ್ಣದ ಸುಂದರ ವಸ್ತ್ರವನ್ನು ಧರಿಸಿರುತ್ತಾಳೆ. ಅವಳ ವರ್ಣವು ಚಿನ್ನದ ವರ್ಣದಂತಿದೆ ಮತ್ತು ಅವಳು ಸುವರ್ಣದಿಂದ ಮಾಡಿದ ಉತ್ತಮ ಆಭರಣಗಳನ್ನೇ ಧರಿಸಿರುತ್ತಾಳೆ. ಕಮಲಾಂಕುಶ ಪಾಶಾಭ್ಯೈರಲಂಕೃತ ಚತುರ್ಭುಜ ಇಂದಿರಾ ಕಮಲಾ ಲಕ್ಷ್ಮೀ ಸಾ ಶ್ರೀ ರುಕ್ಮಾಂಬುಜಾಸನ. ಅವಳ ನಾಲ್ಕು ಕೈಗಳಲ್ಲಿ ಕಮಲ, ಅಂಕುಶ, ಪಾಶ ಮತ್ತು ಶಂಖ ಇವುಗಳು ಇವೆ. ಅವಳು ಇಂದಿರಾ, ಕಮಲ, ಲಕ್ಷ್ಮಿ, ಶ್ರೀ ಮತ್ತು ರುಕ್ಮಾಂಬುಜಾಸನ ಇವೇ ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುತ್ತಾಳೆ. ಯಾರ ಕದಂತಿ ಕಾನಾಮ ದೇವಿ ಪ್ರೋಕ್ತಮಯಾನಘ ತಸ್ಯಾಸ್ವರೂಪಂ ವಕ್ಷ್ಯಾಮಿ ಶೃಣು ಸರ್ವಭಯಾಪಹಂ. ನಿಷ್ಪಾಪನಾದಂತಹ ನರೇಶನೇ, ಮೊದಲು ನಾನು ರಕ್ತದಂತಿಕಾ ಎಂಬ ಹೆಸರಿನಿಂದ ಯಾವ ದೇವಿಯ ವಿಷಯವನ್ನು ಹೇಳಿದ್ದೆನು, ಅವಳೇ ಸರ್ವ ಭಯ ನಿವಾರಕವಾದ ಸ್ವರೂಪದ ವರ್ಣನೆಯನ್ನು, ಅವಳ ಸರ್ವ ಭಯ ನಿವಾರಕವಾದ ಸ್ವರೂಪದ ವರ್ಣನೆಯನ್ನು ಈಗ ಮಾಡುತ್ತೇನೆ ಕೇಳು. ರಕ್ತಾಂಬರ ರಕ್ತವರ್ಣ ಸರ್ವ ರಕ್ತ ಸರ್ವಾಂಗಭೂಷಣ ರಕ್ತಾಯುಧ ರಕ್ತ ನೇತ್ರ ರಕ್ತ ಕೇಶಾತಿ ಭೀಷಣ ರಕ್ತ ತೀಕ್ಷ್ಣ ನಖ ರಕ್ತ ದಶನ ರಕ್ತ ದಂತಿಕಾ ಪತಿಂ ನಾರೀವಾನು ರಕ್ತ ದೇವಿ ಭಕ್ತಂ ಭಜೇ ಜನಂ. ಅವಳು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರುತ್ತಾಳೆ. ಅವಳ ಶರೀರದ ಬಣ್ಣವು ಕೆಂಪು ಮತ್ತು ಅವಳ ಅಂಗಗಳಲ್ಲಿರುವ ಎಲ್ಲ ಆಭರಣಗಳು ಕೆಂಪು. ಅವಳ ಅಸ್ತ್ರ ಶಸ್ತ್ರಗಳು, ಕಣ್ಣುಗಳು, ತಲೆಯ ಕೂದಲುಗಳು, ಮೊನಚಾದ ಉಗುರು ಮತ್ತು ಹಲ್ಲುಗಳು ಎಲ್ಲವೂ ರಕ್ತ ವರ್ಣದವುಗಳು. ಆದ್ದರಿಂದಲೇ ಅವಳು ರಕ್ತದಂತಿಕಾ ಎಂದು ಕರೆಯಲ್ಪಡುತ್ತಾಳೆ ಮತ್ತು ನೋಡಲು ಅತ್ಯಂತ ಭಯಾನಕವಾಗಿದ್ದಾಳೆ. ಹೇಗೆ ಸ್ತ್ರೀಯು ತನ್ನ ಪತಿಯ ಮೇಲೆ ಅನುರಾಗವಿಡುತ್ತಾಳೋ ಹಾಗೆ ದೇವಿಯು ತನ್ನ ಭಕ್ತನ ಮೇಲೆ ಸ್ನೇಹವಿಟ್ಟು ಅವನ ಸೇವೆಯನ್ನು ಮಾಡುತ್ತಾಳೆ. ವಸುದೇವ ವಿಶಾಲಾಸಾ ಸುಮೇರು ಯುಗಲಸ್ತನಿ ದೀರ್ಘೌ ಲಂಬವತಿ ಸ್ಥೂಲೌ
ಆವತೀವ ಮನೋಹರೌ ಕರ್ಕಶಾವತಿ ಕಾಂತೌ ತೌ ಸರ್ವಾನಂದ ಪಯೋನಿಧಿ ಸಂಪಯೇದೇವಿ ಸರ್ವಕಾಮದುಘೌ ಸ್ತನೌ. ರಕ್ತದಂತಿಕಾ ದೇವಿಯ ಆಕಾರ ಭೂಮಿಯಂತೆ ವಿಶಾಲವಾದದ್ದು. ಅವಳ ಸ್ತನ ದ್ವಯಗಳು ಸುಮೇರು ಪರ್ವತದಂತೆಯಿವೆ. ಅವಳ ಸ್ತನಗಳು ದೀರ್ಘವಾಗಿಯೂ ಅಗಲವಾಗಿಯೂ ಅತ್ಯಂತ ಸ್ಥೂಲವಾಗಿಯೂ ಇವೆ ಮತ್ತು ಬಹಳ ಮನೋಹರವಾಗಿಯೂ ಇವೆ. ಕಠೋರವಾಗಿದ್ದರೂ ಅತ್ಯಂತ ಸುಂದರವು ಮತ್ತು ಪೂರ್ಣಾನಂದದ ಸಮುದ್ರವೂ ಆಗಿವೆ. ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡುವ ಈ ಸ್ತನದ್ವಯಗಳನ್ನು ದೇವಿಯು ತನ್ನ ಭಕ್ತರಿಗೆ ಉಣಿಸುತ್ತಾಳೆ. ಖಡ್ಗಂ ಪಾತ್ರಂಚ ಮುಸಲಂ ಲಾಂಗಲಂಚ ಬಿಭತ್ತಿ ಸಾ ಆಕ್ರಮತಾ ಚ ರಕ್ತ ಚಾಮುಂಡ ದೇವಿ ಯೋಗೀಶ್ವರೀತಿ ಚ. ಅವಳು ತನ್ನ ನಾಲ್ಕು ಕೈಗಳಲ್ಲಿ ಪಾನಪಾತ್ರೆ ಒನಕೆ ಮತ್ತು ನೇಗಿಲು ಇವುಗಳನ್ನು ಹಿಡಿದಿರುತ್ತಾಳೆ. ಇವಳೇ ರಕ್ತಚಾಮುಂಡ ಮತ್ತು ಯೋಗೇಶ್ವರಿ ದೇವಿ ಎಂದು ಕರೆಯಲ್ಪಡುತ್ತಾಳೆ. ಅನಯಾವ್ಯಾಪ್ತ ಅಖಿಲಂ ಜಗತ್ ಸ್ಥಾವರ ಜಂಗಮಂ ಇಮಯ ಪೂಜಯೇ ಭಕ್ತ್ಯಾ ಸವಾಪ್ನೋತಿ ಚರಾಚರಂ. ಅವಳ ಮೂಲಕವೇ ಸಂಪೂರ್ಣ ಚರಾಚರ ಜಗತ್ತು ವ್ಯಾಪಿಸಲ್ಪಟ್ಟಿದೆ. ಯಾವನು ಈ ರಕ್ತದಂತಿಕಾ ದೇವಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾನೆಯೋ ಅವನು ಚರಾಚರ ಜಗತ್ತನ್ನು ವ್ಯಾಪಿಸುತ್ತಾನೆ. ಭುಕ್ತ್ವಾ ಭೋಗಾಂತ್ಯಥಾ ಕಾಮಂ ದೇವಿ ಸಾಯುಜ್ ಮಾಪ್ನುಯಾತ್ ಅಧೀತೇಯಿಮಂ ನಿತ್ಯಂ ರಕ್ತದಂತ್ಯಾವಪುಸ್ತವಂ ತಂಸಾ ಪರಿಚರೇ ದೇವಿ ಪತಿಂ ಪ್ರಿಯಮಿವಾಂಗನಾ. ಅಂತಹ ವ್ಯಕ್ತಿಯು ಯಥೇಷ್ಟವಾಗಿ ಭೋಗಗಳನ್ನು ಭೋಗಿಸಿ ಕೊನೆಯಲ್ಲಿ ದೇವಿಯಲ್ಲಿ ಐಕ್ಯನಾಗುತ್ತಾನೆ. ಯಾವನು ಪ್ರತಿದಿನವೂ ರಕ್ತದಂತಿಕಾ ದೇವಿಯ ಸ್ತೋತ್ರವನ್ನು ಪಠಿಸುತ್ತಾನೆಯೋ ಅವನ ಸೇವೆಯನ್ನು ಪತಿವ್ರತ ನಾರಿಯು ತನ್ನ ಪ್ರಿಯತಮ ಪತಿಯ ಪರಿಚರ್ಯೆಯನ್ನು ಮಾಡುವಂತೆ ದೇವಿಯು ಪ್ರೇಮಪೂರ್ವಕವಾಗಿ ಸಂರಕ್ಷಣಾ ರೂಪದಲ್ಲಿ ಆತನನ್ನು ಸಲಹುತ್ತಾಳೆ. ಶಾಕಂಭರಿ ನೀಲವರ್ಣ ನೀಲೋತ್ಪಲ ವಿಲೋಚನ ಗಂಭೀರನಾಭಿಸ್ತ್ರಿವಲಿ ವಿಭೂಷಿತ ತನೂದರಿ. ಶಾಕಂಭರಿ ದೇವಿಯ ಶರೀರದ ಕಾಂತಿಯು ನೀಲವರ್ಣದ್ದಾಗಿದೆ. ಅವಳ ಕಣ್ಣುಗಳು ನೀಲ ಕಮಲದಂತಿವೆ. ನಾಭಿಯು ಗಂಭೀರವಾಗಿದೆ. ತ್ರಿವಲೆಯಿಂದ ವಿಭೂಷಿತವಾದ ಅವಳ ಉದರವು ಸೂಕ್ಷ್ಮವಾಗಿದೆ. ಸುಕರ್ಷಸಮೋತ್ತಂಗವೃತ್ತಪೇನ ಘನಸ್ತನಿ ಮುಷ್ಟಿಂ ಶಿಲೀಮುಖಾಪೂರ್ಣಂ ಕಮಲಂ ಕಮಲಾಲಯ ಪುಷ್ಪಲ್ಲವಮೂಲಾದಿಫಲಾಢ್ಯಂ ಶಾಕಸಂಚಯಂ ಕಾಮ್ಯಾನಂತರಸೈರ್ಯುಕ್ತಂ ಕ್ಷತ್ರಂ ಮೃತ್ಯುಭಯಾಪಹಂ ಕಾರ್ಮುಕಂಚ ಸ್ಫುರತಿ ಬಿಭ್ರತಿ ಪರಮೇಶ್ವರಿ ಶಾಕಂಭರಿ ಶತಾಕ್ಷಿ ಸಾ ಶೈವ ದುರ್ಗಾ ಪ್ರಕೀರ್ತಿತ. ಅವಳ ಸ್ತನದ್ವಯಗಳು ಅತ್ಯಂತ ಕಠೋರವಾಗಿಯೂ ಎಲ್ಲ ಕಡೆಗಳಿಂದಲೂ ಒಂದೇ ರೀತಿಯಾಗಿಯೂ ಎತ್ತರವಾಗಿಯೂ ಕೋಲಾಕಾರವಾಗಿಯೂ ಸ್ಥೂಲವಾಗಿಯೂ ಇದ್ದು ಪರಸ್ಪರ ಅಂಟಿಕೊಂಡಂತಿವೆ. ಆ ಪರಮೇಶ್ವರಿಯು ಕಮಲದಲ್ಲಿ ವಾಸಿಸುತ್ತಾಳೆ ಮತ್ತು ಕೈಗಳಲ್ಲಿ ಬಾಣಗಳಿಂದ ತುಂಬಿದ ಮುಷ್ಟಿ ಕಮಲದ ಹೂ ಶಾಖ ಸಮೂಹ ಮತ್ತು ಪ್ರಕಾಶಮಾನವಾದ ಧನುಸ್ಸು ಇವನ್ನು ಹಿಡಿದಿದ್ದಾಳೆ.
ಆ ಶಾಖ ಸಮೂಹವು ಅನಂತ ಮನೋವಾಂಛಿತ ರಸಗಳಿಂದ ಕೂಡಿ ಹಸಿವು, ಬಾಯಾರಿಕೆ ಮತ್ತು ಮೃತ್ಯು ಭಯ ಇವನ್ನು ನಿವಾರಿಸಲು ಸಮರ್ಥವಾಗಿದ್ದು, ಹೂವು, ಚಿಗುರು, ಗೆಡ್ಡೆ, ಗೆಣಸು ಮತ್ತು ಹಣ್ಣು ಇವುಗಳಿಂದ ಕೂಡಿದೆ. ಅವಳೇ ಶಾಕಂಭರಿ, ಶತಾಕ್ಷಿ ಮತ್ತು ದುರ್ಗಾ ಎಂಬುದಾಗಿ ಕರೆಯಲ್ಪಟ್ಟಿದ್ದಾಳೆ. ವಿಶೋಕಾ ದುಷ್ಟ ದಮನಿ ಶಮನಿ ದುರಿತಾಪದ ಉಮಾ ಗೌರಿ ಸತೀ ಚಟ್ಟಿ ಕಾಲಿಕಾ ಸಚ ಪಾರ್ವತಿ. ಅವಳು ಶೋಕರಹಿತಳು, ದುಷ್ಟರನ್ನು ನಿಗ್ರಹಿಸುವವಳು ಮತ್ತು ಪಾಪವನ್ನು ವಿಪತ್ತನ್ನು ಶಾಂತ ಮಾಡುವವಳು. ಅವಳೇ ಉಮಾ, ಗೌರಿ, ಸತೀ, ಚಂಡಿ, ಕಾಲಿಕಾ ಮತ್ತು ಪಾರ್ವತಿ. ಶಾಕಂಭರೀಸ್ತು ವಂಧ್ಯಾಯನ್ ಜಪನ್ ಸಂಪೂಜಯನ್ ನಮನ್ ಅಕ್ಷಯ್ಯಮಶ್ನುತೇ ಶೀಘ್ರ ಮನ್ನಪಾನಾಮೃತಂ ಫಲಂ. ಯಾವ ಮನುಷ್ಯನು ಶಾಕಂಭರಿ ದೇವಿಯ ಸ್ತುತಿ, ಧ್ಯಾನ, ಜಪ, ಪೂಜೆ ಮತ್ತು ವಂದನೆ ಇವುಗಳನ್ನು ಮಾಡುತ್ತಾನೋ ಅವನು ಶೀಘ್ರವೇ ಅಮೃತ ಸಮಾನವಾದ ಅನ್ನ ಪಾನೀಯಗಳೆಂಬ ಅಕ್ಷಯ ಫಲವನ್ನು ಹೊಂದುತ್ತಾನೆ. ಭೀಮಾಪಿ ನೀಲವರ್ಣಸಾದಂಷ್ಟ್ರ ದಶನ ಭಾಸುರ ವಿಶಾಲಲೋಚನಾನಾರಿ ವೃತ್ತಪೀನ ಪಯೋಧರ. ಆ ನಾರಿಯು ಭಯಂಕರವಾಗಿದ್ದರು ಇವಳ ಮೈಬಣ್ಣ ನೀಲಿ, ಅವಳ ದವಡೆ ಮತ್ತು ಹಲ್ಲುಗಳು ಹೊಳೆಯುತ್ತಿರುತ್ತವೆ, ಅವಳ ಕಣ್ಣುಗಳು ದೊಡ್ಡದಾಗಿವೆ, ಕುಚಗಳು ಗೋಲಾಕಾರವಾಗಿದ್ದು ಸ್ಥೂಲವಾಗಿವೆ. ಚಂದ್ರಹಾಸಂಚ ಡಮರುಂ ಶಿರ ಪತ್ ಬಿಭ್ರತಿ ಏಕವೀರಾಕಾಲರಾಜ್ಯ ಸೈವೋಕ್ತ ಕಾಮದಾಸ್ತುತ. ಅವಳು ತನ್ನ ಕರಗಳಲ್ಲಿ ಚಂದ್ರಹಾಸವೆಂಬ ಹೆಸರಿನ ಖಡ್ಗ, ಡಮರು, ಮಸ್ತಕ ಮತ್ತು ಪಾನಪಾತ್ರೆ ಇವನ್ನು ಹಿಡಿದಿದ್ದಾಳೆ. ಅವಳೇ ಏಕವೀರ, ಕಾಲರಾತ್ರಿ ಮತ್ತು ಕಾಮದಾ ಎಂದು ಕರೆಯಲ್ಪಡುತ್ತಾಳೆ ಮತ್ತು ಈ ಹೆಸರುಗಳಿಂದ ಪ್ರಶಂಸಿಸಲ್ಪಡುತ್ತಾಳೆ. ತೇಜೋ ಮಂಡಲ ದುರ್ಧರ್ಷ ಭ್ರಾಮರಿ ಚಿತ್ರಕಾಂತಿ ಭೃತ ಚಿತ್ರಾನುಲೇಪನಾ ದೇವಿ ಚಿತ್ರಭರಣ ಭೂಷಿತ. ಭ್ರಾಮರಿ ದೇವಿಯ ಕಾಂತಿಯು ಅನೇಕ ಬಣ್ಣಗಳಿಂದ ಕೂಡಿದ್ದು ವೈವಿಧ್ಯವನ್ನು ಹೊಂದಿದೆ. ಅವಳು ತನ್ನ ತೇಜೋಮಂಡಲದಿಂದಾಗಿ ನೋಡಲು ಅಸಾಧ್ಯಳಾಗಿದ್ದಾಳೆ. ಅವಳ ಸುಗಂಧಿತ ದ್ರವ್ಯಗಳಿಂದ ಕೂಡಿದ ಚಂದನದ ಲೇಪವು ಅನೇಕ ಬಣ್ಣಗಳಿಂದ ಕೂಡಿದೆ ಮತ್ತು ಅವಳು ಚಿತ್ರ ವಿಚಿತ್ರ ಅಲಂಕಾರಗಳಿಂದ ವಿಭೂಷಿತಳಾಗಿದ್ದಾಳೆ. ಚಿತ್ರ ಭ್ರಮರ ಪಾಣಿಸ್ಸ ಮಹಾಮಾರೀತಿ ಗೀಯತೆ ಮೂರ್ತಯೋ ದೇವ್ಯಾ ಯಾಶ್ಚಾತಾ ವಸುಧಾಧಿಪ. ಚಿತ್ರ ಭ್ರಮರ ಪಾಣಿ ಮತ್ತು ಮಹಾಮಾರಿ ಇವೇ ಮೊದಲಾದ ಹೆಸರುಗಳಿಂದ ಅವಳ ಮಹಿಮೆಯ ಗುಣಗಾನವು ಮಾಡಲ್ಪಡುತ್ತದೆ. ರಾಜನ್, ಈ ಪ್ರಕಾರವಾಗಿ ಜಗನ್ಮಾತೆ ಚಂಡಿಕಾದೇವಿಯ ಈ ಮೂರ್ತಿಗಳು ಹೇಳಲ್ಪಟ್ಟಿವೆ. ಜಗನ್ಮಾತುಶ್ಚಂಡಿಕಾಯಾ ಕೀರ್ತಿತಾ ಕಾಮಧೇನವಃ ಇದಂ ರಹಸ್ಯಂ ಪರಮಂ ನವಾಚ್ಯಂ ಕಸ್ಯಚಿತ್ವಯಾ. ಅವಳ ಕೀರ್ತನೆಯನ್ನು ಮಾಡಿದಲ್ಲಿ ಕಾಮಧೇನುವಿನಂತೆ ಎಲ್ಲ ಆಸೆಗಳನ್ನು ಪೂರ್ಣ ಮಾಡುತ್ತಾಳೆ. ಇದು ಪರಮಗೋಪ್ಯವಾದ ರಹಸ್ಯ. ಇದನ್ನು ನೀನು ಬೇರೆ ಯಾರಿಗೂ ಹೇಳಕೂಡದು. ವ್ಯಾಖ್ಯಾನಂ ದಿವ್ಯ ಮೂರ್ತೀನಾಮಭೀಷ್ಟ ಫಲದಾಯಕಂ ತಸ್ಮಾತ್ ಸರ್ವ ಪ್ರಯತ್ನೇನ ದೇವೀಂ ಜಪ ನಿರಂತರಂ.
ದಿವ್ಯ ಮೂರ್ತಿಗಳ ಈ ಆಖ್ಯಾನವು ಮನೋವಾಂಛಿತ ಫಲಗಳನ್ನು ಕೊಡುತ್ತದೆ. ಆದುದರಿಂದ ನೀನು ಪೂರ್ಣ ಪ್ರಯತ್ನವನ್ನು ಮಾಡಿ ನಿರಂತರವು ದೇವಿಯ ಜಪಾರಾಧನೆಯಲ್ಲಿ ತೊಡಗು. ಸಪ್ತ ಜನ್ಮಾರ್ಜಿತೈರ್ ಘೋರೈರ್ ಬ್ರಹ್ಮಹತ್ಯಾ ಸಮೈರಪಿ ಪಾಠ ಮಾತ್ರೇಣ ಮಂತ್ರಾಣ ಮುಚ್ಯತೆ ಸರ್ವ ಕಿಲ್ಬಿಷೈ. ಸಪ್ತಶತಿಯ ಮಂತ್ರಗಳ ಪಠನ ಮಾತ್ರದಿಂದ ಮನುಷ್ಯನು 7 ಜನ್ಮಗಳಲ್ಲಿ ಸಂಪಾದಿಸಿದ ಬ್ರಹ್ಮಹತ್ಯಾ ಸದೃಶವಾದ ಘೋರ ಪಾತಕಗಳಿಂದಲೂ ಮತ್ತು ಸಮಸ್ತ ಕಲ್ಮಶಗಳಿಂದಲೂ ಮುಕ್ತನಾಗುತ್ತಾನೆ. ದೇವ್ಯಾಧ್ಯಾನಂ ಮಯಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಹತ್ ತಸ್ಮಾತ್ ಸರ್ವತ್ರ ಯತ್ನೇನ ಸರ್ವ ಕಾಮ ಫಲಪ್ರದಂ. ಆದ್ದರಿಂದ ನಾನು ಪೂರ್ಣ ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯ ಆಸೆಗಳ ಫಲಗಳನ್ನು ಕೊಡುವ ದೇವಿಯ ಗೋಪ್ಯಕ್ಕಿಂತಲೂ ಗೋಪನೀಯವಾದ ಧ್ಯಾನದ ವರ್ಣನೆಯನ್ನು ಮಾಡಿದ್ದೇನೆ. ಏತಸ್ಯಾಸ್ತ್ವಂ ಪ್ರಸಾದೇನ ಸರ್ವಮಾನ್ಯೋ ಭವಿಷ್ಯಸಿ ಸರ್ವರೂಪಮಯೀ ದೇವಿ ಸರ್ವಂ ದೇವಿಮಯಂ ಜಗತ್ ಅತೋಹಂ ವಿಶ್ವರೂಪಾಂ ತಾಂ ನಮಾಮಿ ಪರಮೇಶ್ವರೀ. ಇತಿ ಮೂರ್ತಿರಹಸ್ಯಂ ಸಂಪೂರ್ಣಂ. ಅವಳ ಪ್ರಸಾದದಿಂದ ನೀನು ಸರ್ವಮಾನ್ಯನಾಗುವೆ. ದೇವಿಯು ಸರ್ವರೂಪಮಯಿಯು ಮತ್ತು ಸಂಪೂರ್ಣ ಜಗತ್ತು ದೇವಿಮಯವು. ಆದುದರಿಂದ ನೀನು ಆ ವಿಶ್ವರೂಪಳಾದ ಪರಮೇಶ್ವರಿಯನ್ನು ನಾನು ಆ ವಿಶ್ವರೂಪಳಾದ ಪರಮೇಶ್ವರಿಯನ್ನು ನಮಸ್ಕರಿಸುತ್ತೇನೆ ಎಂದು ಹೇಳುವಲ್ಲಿಗೆ ಮೂರ್ತಿ ರಹಸ್ಯವು ಮುಗಿಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.